ಬಿಗ್ ಬಾಸ್ ಆರಂಭವಾಗಿ ಸುಮಾರು 1.5 ತಿಂಗಳುಗಳು ಕಳೆದು ಬಿಗ್ ಬಾಸ್ ಮನೆಯಲ್ಲಿ ಇರುವ ಎಲ್ಲ ಸ್ಪರ್ಧಿಗಳ ಗುಣ ಅವಗುಣಗಳು ಈಗ ವೀಕ್ಷಕರಿಗೆ ತಿಳಿಯುತ್ತಿದೆ. ಅದರಲ್ಲೂ ಹೇಳಲೇಬೇಕಾದ ಒಬ್ಬ ಸ್ಪರ್ಧಿ ಎಂದರೆ ಅದು ಸ್ನೇಹಿತ್. ಹೌದು, ಸ್ನೇಹಿತ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಟ್ರೋಲ್ ಆಗ್ತಾನೇ ಇದ್ದಾರೆ. ಕರ್ನಾಟಕ ಜನತೆ ಅವರಿಗೆ ಒಂದು ಹೆಸರು ಬೇರೆ ಕೊಟ್ಟಿದೆ, ಅದುವೇ ಸಂಗಾಬುಲ್ಲಾ. ಸ್ನೇಹಿತರವರು ಸ್ಟಾರ್ಟಿಂಗಲ್ಲಿ ಈಶಾನಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಇರ್ತಾ ಇದ್ರು. ಯಾವಾಗ ಈಶಾನಿ ಮತ್ತು ಮೈಕಲ್ ನಡುವೆ ಏನೋ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಅಲ್ಲಿಂದ ಜಾರ್ಕೊಂಡ್ಬಿಟ್ರು. ಆಮೇಲೆ ನಮ್ರತಾ ಅವರ ಹಿಂದೆ ಬಿದ್ದರು. ನಮ್ರತಾರವರು ಎಷ್ಟೇ ಹೇಳಿದ್ರು ಇವರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಬಿಗ್ ಬಾಸ್ ಮನೆಯ ದೇವದಾಸ್ ಅಂತಾನೇ ಅವರನ್ನು ಕರಿಬೋದು. ಅವರಿಗೆ ಹಿಂದಿನ ವಾರದ ನಾಮಿನೇಷನ್ನಲ್ಲಿ ಬಾಟಮ್ ಇರೋದನ್ನು ನೋಡಿ ಈ ವಾರ ತಾನೇ ಹೋಗ್ತೀನಿ ಅಂತ ಹೇಳಿ ಓಡಾಡ್ಕೊಂಡಿದ್ದ ಸ್ನೇಹಿತ್ ಸಡನ್ನಾಗಿ ಹಿಂದಿನ ವಾರ ಪ್ಲೇಟನ್ನು ಚೇಂಜ್ ಮಾಡ್ತಾರೆ. ಏನೋ ಅಂದರೆ ಅಳ್ತಾ ಹೇಳ್ತಾರೆ, ನನಗೆ ಏಕೋ ಮೈಕಲ್ ಹೋಗ್ತಾರೆ ಅನ್ನಿಸ್ತಾ ಇದೆ ಅಂತ. ಬಟ್ ಅವರಿಗೆ ತಾನೇ ಹೋಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಡ್ರಾಮಾನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಬಾರಿ ಬಿಕ್ಕಿ ಬಿಕ್ಕಿ ಹೇಳೋದನ್ನು ನೀವು ನೋಡಿರ್ತೀರಿ, ಆದರೆ ಒಂದು ಹನಿ ಕಣ್ಣೀರು ಕೂಡ ಬರೋದಿಲ್ಲ. ನೋಡಿ ನೋಡಿ ಸಾಕಾಗ್ತಾ ಇದೆ ಇವರ ಒಂದು ಹೈ ಡ್ರಾಮಾ. ಈ ವಾರ ಆದರೂ ಹೋಗ್ತಾರೆ ಅಂದರೆ ಕಿಚ್ಚ ಸುದೀಪ್ ಅವರು ತಮಗೆ ಇರೋ ಒಂದು ಸ್ಪೆಷಲ್ ಪವರನ್ನು ಉಪಯೋಗಿಸಿ ನೋ ಎಲಿಮಿನೇಷನ್ ಅಂತ ಹೇಳಿಬಿಟ್ರು. ಆದರೆ ಒಂದು ಖುಷಿ ಅಂತ ಹೇಳಿದರೆ ಸುದೀಪ್ ಅವರೇ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದು. ಈ ವಾರದ ಒಂದು ಕತೆ ತೆಗೆದುಕೊಂಡ್ರೆ ಗಂಧರ್ವ ಮತ್ತು ರಾಕ್ಷಸರು ಆಟದಲ್ಲೂ ಕೂಡ ತುಂಬಾ ಅನ್ಫೇರ್ ಆಗಿ ತಂಡನ ಚೂಸ್ ಮಾಡ್ತಾರೆ. ಹಾಗೆ ಚೇರ್ ಮೇಲೆ ಏಳುವ ಒಂದು ಟಾಸ್ಕಲ್ಲಿ ಕೊಟ್ಟಿರುವ ಒಂದು ಡಿಸಿಷನನ್ನು ಚೇಂಜ್ ಮಾಡಿದ್ರು. ಏಕೆ ಅಂದರೆ ನಮ್ರತಾರವರು ಹೇಳಿರುವ ಒಂದೇ ಒಂದು ಕಾರಣಕ್ಕೆ. ಇಷ್ಟೆಲ್ಲ ನೋಡಿದರೆ ಸ್ನೇಹಿತವರು ಕ್ಯಾಪ್ಟನ್ ಪಟ್ಟಕ್ಕೆ ಅನ್ಫಿಟ್. ಈ ವಾರ ಆದರೂ ಸ್ನೇಹಿತವರು ಮನೆಗೆ ಹೋಗ್ತಾರಾ ಅಥವಾ ಇಲ್ವಾ ಅಂತ ನೋಡಬೇಕಾಗಿದೆ. ನಿಮಗೇನು ಅನಿಸುತ್ತೆ, ಸ್ನೇಹಿತವರು ಈ ವಾರ ಮನೆಗೆ ಹೋಗ್ತಾರೆ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಅಲ್ಲಿವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.